ಹೀಟಿಂಗ್ ಅಲ್ಲ, ಹೀಟಿಂಗ್ ಬಿಡಿ ಸ್ವಲ್ಪ ಇರುತ್ತೆ ಅಂತ ಹೇಳುವ, ವೈಬ್ರೇಷನ್ ಫೀಲ್ ಬರ್ತಾ ಇದೆ ನಮಗೆ. ಇಲ್ಲಿ ಸ್ವಲ್ಪ ಟೈಟ್ ಮಾಡಿದ್ರಿ ಇಲ್ಲಿ ಅಂತೇಳಿ. ಇಲ್ಲ ಇಲ್ಲ ಇಲ್ಲಿ ಸ್ವಲ್ಪ ಫೀಲ್ ಬರ್ತಿಲ್ಲ. ಹಾಂ ಅದು ಮಾಡ್ಬೇಕು, ಅದು ವಾಶ್ ಮಾಡಿಬಿಟ್ಟು ಹಾಕುವ ಅಂತ. ಸೊ ಇವಾಗ ನಾವು ಶೋರೂಮಿಗೆ ಹೋಗ್ತಿದ್ದೀವಿ. ಏನಂದ್ರೆ ಇಂಜಿನ್ ಹತ್ರ ಎವ್ರಿ ವೈಬ್ರೇಷನ್ ಅನ್ಕೊಳ್ಳಿ, ಇವಾಗ ಏನೋ ಒಂಥರ ಶೇಕಿಂಗ್ ಶೇಕಿಂಗ್ ಫೀಲ್ ಆಗ್ತಿದೆ ಇಂಜಿನ್ ಹತ್ರ. ಸೊ ಒಂಥರ ವೈಬ್ರೇಷನ್ ಫೀಲ್ ಬರ್ತಾ ಇದೆ ನನಗೆ. ಸೊ ಇದರಿಂದ ನನಗೊಂಥರ ಅನ್ಕಂಫರ್ಟಬಲ್ ಫೀಲ್ ಏನೋ. ಇದೇ ಶೋರೂಮ್, ಇಲ್ಲೇ ತಗೊಂಡಿರೋದು ನಾನು, ಇದೇ ಶೋರೂಮಲ್ಲಿ. ಎಕ್ಸ್ಪಲ್ಸ್ ಬಂದಿದೆ, 4B ಇದೆ, 4B ಎಕ್ಸ್ಪಲ್ಸ್ ಹಂಗೆ ಇದೆ ಕಲರ್ ಫೇವ್ರೇಟ್ ನಂದು. ಇದು ಹೀಟಿಂಗ್ ಅಲ್ಲ, ಹೀಟಿಂಗ್ ಬಿಡಿ ಸ್ವಲ್ಪ ಇರುತ್ತೆ ಅಂತ ಹೇಳುವ. ಹಿಂಗೆ ಅಂದರೆ ಶೇಕ್ ಆಗ್ತಿರೋ ಹಂಗೆ ಒಂದು ವೈಬ್ರೇಷನ್ ಫೀಲ್ ಬರ್ತಾ ಇದೆ ನನಗೆ. BS4 ಅಲ್ಲಿ, BS6 ಅಲ್ಲಿ ಸ್ವಲ್ಪ ಪರವಾಗಿಲ್ಲ, ಇದರಲ್ಲಿ ಇನ್ನೂ ಬೆಟರ್ ಆಗಿ ಮಾಡಿದ್ದಾರೆ. ಸೊ ಮೊನ್ನೆ ಅದೇ ಅಲ್ಲಿ ನಾರ್ಮಲ್ ಮೆಕ್ಯಾನಿಕ್ ಅವರು ಇಲ್ಲಿ ಇಲ್ಲಿ ಸ್ವಲ್ಪ ಟೈಟ್ ಮಾಡಿದ್ರು, ಇಲ್ಲಿ ಲೂಸ್ ಇತ್ತು ಅಂತೇಳಿ. ಇಲ್ಲ ಇಲ್ಲಿ ಸ್ವಲ್ಪ ಅದು ಲೂಸ್ ಇತ್ತು ಅದಕ್ಕೆ ಅಂತೇಳಿ ಸ್ವಲ್ಪ ಬೆಟರ್ ಇದ್ದಾರೆ. ಬಟ್ ಸ್ಟಿಲ್ ನನಗೆ ಹಳೆ ಥರ ಫೀಲ್ ಬರ್ತಿಲ್ಲ. ಹಾಂ ಅದು ಮಾಡ್ಬೇಕು, ಅದು ವಾಶ್ ಮಾಡಿಬಿಟ್ಟು ಹಾಕುವ ಅಂತ ಅದು ಹೋಗಿದ್ದಾರೆ ಒಂದು ರೌಂಡ್ ಹೊಡಿಯಲಿಕ್ಕೆ. ಒಂದು KTM ಶೋರೂಮ್ ಇದೆ ನೋಡಿ, ಪಲ್ಸರ್ ಮತ್ತು KTM ಎಲ್ಲ ಒಟ್ಟಿಗೆನೆ ಇರೋದು. ಬಂದರು ಏನಾಗಿದೆ ಹೇಳಿ, ಸರ್ವಿಸ್ ಇವಾಗಿಲ್ಲ, ಮೊನ್ನೆ ರೀಸೆಂಟ್ ಆಗ್ತಾನೆ ಆಗಿರೋದು. ಏನಾಗಿದೆ? ಅದು ಆಟೋಮೆಟಿಕ್ ಆಗುತ್ತಾ ಅದೇ ಥರ? ಓಕೆ ಓಕೆ ಗಾಯ್ಸ್. ಸೊ ಅವರು ಎಲ್ಲ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ರೌಂಡ್ ಹೊಡೆದು ನೋಡಬೇಕು. ನೋಡುವ ಹೌದೌದು, ಈಗ ಒಂಚೂರು ಶೇಕಿಂಗ್ ಇಲ್ಲ ನೋಡಿ. ಹೌದು ಕ್ಲಿಯರ್ ಆಗಿದೆ. ಇದು ಹಿಂಗಿತ್ತು ನನ್ನ ಬೈಕ್ ತಗೊಳ್ಳುವಾಗ, ಫಸ್ಟ್ ಒಂಚೂರು ಫೀಲ್ ಆಗ್ತಿರ್ಲಿಲ್ಲ. ಫುಲ್ ಹ್ಯಾಂಡ್ ಹತ್ರ ಕೂಡ ಶೇಕಿಂಗ್ ಆದ ಥರ ಫೀಲ್ ಇತ್ತು ಫಸ್ಟ್. ಇವಾಗ ನಾನು ಇಲ್ಲಿ ತಗೊಂಡು ಬಂದು ಬಿಡುವಾಗ ಅದೇ ರೀತಿ ನನಗೆ ಫೀಲ್ ಆಗ್ತಿತ್ತು. ಬಟ್ ಇವಾಗ ಸರಿ ಮಾಡಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ ಈಗ. ನಾನೇನೋ ಎದುರು ಬಿಟ್ಟಿದ್ದೆಪ್ಪ, ಏನೋ ದೊಡ್ಡ ಖರ್ಚು ಬೀಳ್ ಬರೋ ಥರ ಆಗುತ್ತೆ, ಏನೋ ದೊಡ್ಡ ಇದಾಗಿದೆ ಅಂತ. ಬಟ್ ಏನೂ ಆಗಲಿಲ್ಲ, ಅದೇ ಖುಷಿ. ಇದೇ ನಮ್ಮ ಅಯ್ಯಪ್ಪ ಸ್ವಾಮಿ ಟೆಂಪಲ್. ಕಾವೇರಿ ಹೊಳೆ ಇದೆ ಇಲ್ಲ. ಇಲ್ಲಿ ತನಕ ಬಂದಿದ್ದೀವಿ, ಹೊಳೆಯಲ್ಲಿ ನೀರು ಎಷ್ಟಿದೆ ಅಂತ ನೋಡ್ಕೊಂಡು ಹೋಗೋಣ. ಮನೆ ನನ್ನ ತಮ್ಮ ಫೇಸಲ್ಲಿ ಹಂಗೆ ತೋರಿಸೋದಿಲ್ಲ, ಅದು ಬೇರೆ ವಿಷಯ. ಸೊ ಇವಾಗ ಒಂದು ಕಂಫರ್ಟಬಲ್ ಫೀಲ್ ಬಂತು. ಒಂದು ಹೊಳೆ ಹತ್ರ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಇವಾಗೆಲ್ಲ ಕವರ್ ಆಗಿದೆ, ಆ್ಯಕ್ಚುಲಿ ಅಲ್ಲಿ
ಫುಲ್ ಬಂಡೆಕಲ್ಲೆಲ್ಲ ಇರುತ್ತೆ, ಕ್ರಾಸ್ ಮಾಡಿ ಹೋಗ್ಬೇಕಿತ್ತು. ಫಸ್ಟ್ ನಾವು ಅಲ್ಲಿ ಹೋಗಿ ಈಜು ಹೊಡಿತಿದ್ದೋ, ನಾವು ನೀರು ಬಂದು ಕವರ್ ಆಗಿಬಿಟ್ಟಿದ್ದೆ. ಇವಾಗ ನಿಮಗೆ ಬಂಡೆಕಲ್ಲೆಲ್ಲ ತುಂಬ ದೊಡ್ಡದದು, ಸೊ ಅದ್ರ ಮೇಲೆಲ್ಲ ಹತ್ತಿ ನಾವು ದಾಟ್ತಿದ್ದೋ. ಆ ಕಡೆಗೆ ಮಳೆಗಾಲ ಬಂದರೆ ಹಿಂಗೆನೇ. ಇಲ್ಲಿ ಇದೆ ಹೈಯೆಸ್ಟ್ ಅಣ್ಣ, ಇಲ್ಲಿ ತನಕ ಬಂದಿತ್ತು, ಅಲ್ಲಿ ಮೇಲೆ ತನಕ ಬಂದಿತ್ತು ಒಂದ್ಸಲ ನೀರು. ಈ ಸಲ ಫ್ಲಡ್ ಆಗಿಲ್ಲ ಅಲ್ಲ ಬ್ರೋ? ಗಾಯ್ಸ್ ಫುಲ್ ಪಕ್ಕಾ ಮಾಡಿಕೊಟ್ಟಿದ್ದಾರೆ, ಈಗ ಒಂಚೂರು ಕೂಡ ಫೀಲ್ ಇಲ್ಲ. ಫಸ್ಟ್ ಈ ಫೂಟ್ ರೆಸ್ಟ್ ಇದೆಯಲ್ವಾ, ಅಲ್ಲಿ ಹೆವಿಯಾಗಿ ವೈಬ್ರೇಷನ್ ಆಗ್ತಿತ್ತು. ಓಡಿಸುವಾಗನೇ ಏನೋ ಒಂಥರ ಹಳೆಯ ಗಾಡಿ, ತುಂಬ ಹಳೆಯದಾಯಿತು, ಆ ಥರ ಗಾಡಿನ ಓಡಿಸ್ತಿರೋ ಥರ ಫೀಲ್ ಆಯಿತು. ಇನ್ನು 1 ಇಯರ್ ಕೂಡ ಆಗಲಿಲ್ಲ, ನೆಕ್ಸ್ಟ್ ಮಂತಿಗೆ 1 ಇಯರ್ ಆಗೋದು, ನನಗೆ ಆ ಥರ ಫೀಲ್ ಆಗ್ತಿತ್ತು. ಇವಾಗ ಖುಷಿ ಆಗ್ತಿದೆ, ಪುನಃ ಒಂದು ಫೀಲ್ ಬಂತು. ಪರ್ಫೆಕ್ಟ್ ಆಗಿದೆ, ಹಾ ಇವಾಗ ನಾರ್ಮಲ್ ಆಯಿತು. ಸೊ ಚಾರ್ಜಸ್ ಆಯ್ತು ಇದಕ್ಕೆ? ಇಲ್ಲ ಅಲ್ಲ, ಥ್ಯಾಂಕ್ ಯು. ಓಕೆ, ಈಗ ಈಗ ಮಾಡಿದ್ದೀರಲ್ಲ ಲೂನ್. ಓಕೆ ಥ್ಯಾಂಕ್ ಯು. ಆಯಿತು ಗಾಯ್ಸ್, ಸೊ ಎಕ್ಸ್ಟ್ರಾ ಚಾರ್ಜಸ್ ಏನು ತಗೊಳ್ಳಿಲ್ಲ ನನ್ನ ಹತ್ರ, ಹಂಗೆ ರೆಡಿ ಮಾಡಿಕೊಟ್ರು. ಸೊ ಬಿಟ್ಟು ಒಂದು 2-3 ಅವರ್ಸ್ ಆಯಿತು, 3 ಅವರ್ಸ್ ಒಳಗೆ ಅವರೇ ತಕ್ಕಂತ ರೆಡಿ ಮಾಡಿಕೊಟ್ರು. ದೊಡ್ಡಮ್ಮನ ಮನೆಗೆ ಹೋಗಿ ಸಂಜೆ ಮನೆಗೆ ಹೋಗ್ತೇನೆ. ಓಕೆ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ನೋಡುವ, ಅದುವರೆಗೂ ಬಾಯ್. ಸಾರಿ ಸಾರಿ ಸಾರಿ, ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು ನಿಮಗೆ, ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಲೈಕ್ ಮಾಡಬೇಕು ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಏನು ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ. ಓಕೆನಾ, ಬಾಯ್.